ತುಂಬಾ ಜನ ಸ್ನೇಹಿತರು ನೀವು 3D ಸ್ಕಲ್ಪ್ಚರ್ ಅನ್ನು ಸಿಲಿಕಾನ್ ಮೋಲ್ಡ್ ಅನ್ನು ಹೇಗೆ ತೆಗಿತೀರಾ ಅಂತ ಕೇಳ್ತಾ ಇದ್ದರು ಹಾಗಾಗಿ ಇವತ್ತೊಂದು ನಾವು 2 ಫೀಟ್ ಗಾಂಧೀಜಿ ಮಾಡಿರೋದನ್ನ ಸಿಲಿಕಾನ್ ಮೋಲ್ಡ್ ಮಾಡಲಿಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೀನಿ ಈಗ ಸಿಲಿಕಾನ್ ಒಂದೇ ಸಾಲಿಡ್ ಆಗಿ ನಾವು ಮಾಡಲಿಕ್ಕೆ ಬರಲ್ಲ ಹಾಗಾಗಿ 2 ಪೀಸ್ ಅನ್ನು ಡಿವೈಡ್ ಆಗಿ ಮಾಡ್ಕೊಳ್ಳಬೇಕಾಗುತ್ತೆ ಡಿವೈಡ್ ಮಾಡ್ಕೊಳ್ಳಬೇಕಾದಾಗ ಈ ತರ ನಾವು ಅಂಡರ್ ಕಟ್ ಗಳನ್ನು ನೋಡ್ಕೊಳ್ಳಬೇಕಾಗುತ್ತೆ ಈಗ ನೋಡಿ ಹಿಂಗ 2 ಪೀಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಫ್ರಂಟ್ ಬ್ಯಾಗ್ ಮಾಡ್ಕೊಬಹುದು ಇಲ್ಲ ಬ್ಯಾಕ್ ಸೈಡ್ ಮಾಡ್ಕೊಬಹುದು ಟರ್ನ್ ಈ ತರ ಡಿವೈಡ್ ಮಾಡ್ಕೊಂಡಾಗ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಈ ಕಡೆ ಪೂರ್ತಿ ಈ ಭಾಗವನ್ನ ಸಿಲಿಕಾನ್ ಮೋಲ್ಡ್ ಮಾಡ್ಕೊಂಡು ಆಮೇಲೆ ಈ ಕಾರ್ಡ್ ಗಳನ್ನು ನಮ್ಮ ಹತ್ತ ತೆಗೆದು ಆ ಕಡೆ ನಮ್ಮ ಹತ್ತ ಬಂದು ಸಿಲಿಕಾನ್ ಮೋಲ್ಡ್ ಮಾಡ್ತೀವಿ ಈಗ ನೋಡಿ ಈಗ ಈ ತರ ಪ್ರೊಸೆಸಿಂಗ್ ಅಲ್ಲಿ ಇದೆ ನೆಕ್ಸ್ಟ್ ನಾವು ಈ ತರ ಪ್ರೊಸೆಸಿಂಗ್ ಮಾಡ್ಕೊಂಡು ಸಿಲಿಕಾನ್ ಹಾಕ್ತೀವಿ ಅದರಲ್ಲಿ ಸಿಲಿಕಾನ್ ಲೇಪ ಅಂದ್ರೆ ಲೇಯರ್ ಬೈ ಲೇಯರ್ ಹಾಕ್ತೀವಿ ಒಂದು 3 ಲೇಯರ್ಸ್ ಆದ್ರೂ ಹಾಕೋಬೇಕಾಗುತ್ತೆ ಹಾ ಡಿವೈಡ್ ಮಾಡ್ಕೊಂಡಿದೀವಿ ಈ 3D ಸ್ಕಲ್ಪ್ಚರ್ ಅನ್ನು ಈ ತರ ಡಿವೈಡ್ ಮಾಡ್ಕೊಂಡಿದೀವಿ ನೋಡಿ ಈ ತರ ಡಿವೈಡ್ ಮಾಡ್ಕೊಂಡಾಗ ಫಸ್ಟ್ ಈ ಕಡೆ ನಾವು ಸಿಲಿಕಾನ್ ಮೋಲ್ಡ್ ಹಾಕಿ ಈಗ ಸಿಲಿಕಾನ್ ಅನ್ನು ನಾವು ಪೇಸ್ಟ್ ಮಾಡ್ತೀವಿ ಫಸ್ಟ್ ಲೇಯರ್ ಈಗ ಇದಿವಾಗ ಫಸ್ಟ್ ಲೇಯರ್ ಜಾಸ್ತಿ ನಾವು ಬ್ರಷ್ ಅಲ್ಲಿ ಎಳಿಬಾರದು ಅದನ್ನ ಯಾಕಂದ್ರೆ ವರ್ಕ್ ಸ್ವಲ್ಪ ಸ್ಮೂತ್ ಇರುತ್ತೆ ಅದು ರಫ್ ಆಗೋದ್ರಿಂದ ಹಾಗೆ ಸ್ಲೋ ನಿಧಾನ ಬಿಡಬೇಕು ನೋಡಿ ಇದು ಫಸ್ಟ್ ಲೇಯರ್ ಇದು ಫಸ್ಟ್ ಲೇಯರ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಲೇಯರ್ ಹಾಕೋಬೇಕಾಗುತ್ತೆ ಇನ್ನೊಂದು ಲೇಯರ್ ಆದ್ಮೇಲೆ ನಾವು ಕ್ಲಾತ್ ಗಳನ್ನು ಅಪ್ಲೈ ಮಾಡ್ಕೊಂಡು ಅದರ ಮೇಲೆ ಮತ್ತೆ ಫೈಬರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಜಾಸ್ತಿ ಈಗ ಮಾಡ್ಬೋದು ಈಗ ನಾವು ಏನೇ ಈಗ ಮಾಡಿತ್ತು ಅದನ್ನು ಹಾಗೆ ಅದು ಲಿಕ್ವಿಡ್ ಅದು ಹಾರ್ಡ್ನರ್ ಆದರೆ ಒಂದು 3 ಅವರ್ಸ್ ಅಥವಾ ಒಂದು 2.5 ಅವರ್ಸ್ ಆದರೂ ಬೇಕಾಗುತ್ತೆ ಅದು ಸೆಟ್ ಆಗಲಿಕ್ಕೆ ಆಮೇಲೆ ಸ್ವಲ್ಪ ಇನ್ನೂ ತುಂಬ ಡ್ರೈ ಆಗಬಾರ್ದು ಆ ಡ್ರೈ ಆಗೋದ್ರೂ ಒಳಗಡೆ ಇನ್ನೊಂದು ಲೇಯರ್ ನಾವು ಅಪ್ಲೈ ಮಾಡಬೇಕಾಗುತ್ತೆ ಪೂರ್ತಿ ಡ್ರೈ ಆದರೆ ಆ ಒಂದೊಂದು ಲೇಯರ್ಗೂ ನಾವು ಅದು ಅಪ್ಲೈ ಇದು ಸೆಟ್ ಆಗಲ್ಲ ಅದಕ್ಕೆ ಸ್ವಲ್ಪ ಇನ್ನೊಂದು ಇನ್ನೇನು ಒಂದು ಸ್ವಲ್ಪ ಡ್ರೈ ಆಗೋ ಮೂಮೆಂಟಿಗೆ ನಾವು ಇನ್ನೊಂದು ಲೇಯರ್ ಹಾಕೋಬೇಕಾಗುತ್ತೆ ಇದೀಗ ಫಸ್ಟ್ ಲೇಯರ್ ಇದು ಈಗ ಒಂದು ನಮಗೊಂದು 15 ಮಿನಿಟ್ಸ್ ಬೇಕಾಗತ್ತೆ ಪೂರ್ತಿ ಅಪ್ಲೈ ಮಾಡಿ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಿಡಿ ಹಾಗೆ ಬಿಟ್ಬಿಡಿ ಅಷ್ಟೇ ಬ್ರಷ್ ಜಾಸ್ತಿ ಎಳಿಬಾರ್ದು ಯಾಕಂದ್ರೆ ನೆಕ್ಸ್ಟ್ ಲೇಯರ್ ಬೇಕಾದ್ರೆ ನಾವು ಹೇಗೆ ಬೇಕಾದ್ರೂ ಬ್ರಷ್ ಅಲ್ಲಿ ಅಪ್ಲೈ ಮಾಡೋದು ಈಗ ಫಸ್ಟ್ ವರ್ಕ್ ಇರೋದ್ರಿಂದ ಜಾಸ್ತಿ ನಾವು ಅದನ್ನ ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾಕಂದ್ರೆ ಇಲ್ಲಾಂದ್ರೆ ಡೆಲಿಕೇಟ್ ವರ್ಕ್ ಅಲ್ಲಿ ಇರುತ್ತವ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಲಿಕಾನ್ ಜೊತೆಗೆ ಮಿಕ್ಸ್ ಆಗ್ಬಿಡುತ್ತೆ ನಮ್ಮ ಕ್ಲಾರಿಟಿ ವರ್ಕ್ ಬರಲ್ಲ ಮತ್ತೆ ಈ ಫಸ್ಟ್ ಲೇಯರ್ ಇದು ಏನಿದೆಯಲ್ಲ ಅದನ್ನು ಸ್ವಲ್ಪ ನಾವು ಸ್ಲೋ ಹಾಕೊಳ್ಬೇಕು ಹಾಗೆ ನಿಧಾನವಾಗಿ ಅದು ಡ್ರೈ ಆಗಬೇಕು ಇವಾಗ ಇದು ಫಸ್ಟ್ ಲೇಯರ್ ಇದು ನಾವು ಸಿಲಿಕಾನ್ ಮೋಲ್ಡ್ ಹಾಕೋದ್ರಿಂದ ಕ್ಲೇ ಏನು ನಮಗೆ ಅಂದರೆ ನಾವು ಮಾಡಿರುವಂಥ ವರ್ಕನ್ನು ಯಾವುದೇ ಒಂದು ನಾವು ಏನು ವರ್ಕ್ ಮಾಡಿರ್ತೀವಿ ಅಷ್ಟು ಕ್ಲಾರಿಟಿ ನಮ್ಗೆ ಸಿಗುತ್ತೆ ನಾವು ಇದನ್ನು POPನಲ್ಲೂ ನಾವು ಮಾಡ್ಬೋದು POPನಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು 10% ಆದರೂ ರೆಡ್ಯೂಸ್ ಆಗುತ್ತೆ ವರ್ಕ್ ಹಾಗೆ ನಾವು ಜಾಸ್ತಿ ನಮ್ಮ ವರ್ಕ್ ಕಡೆಗೆ ನಾವು ಏನು ಮಾಡ್ತೀವಿ ಅಂದರೆ ಸಿಲಿಕಾನ್ ಯೂಸ್ ಮಾಡ್ತೀವಿ ಹಾಗೆ ವರ್ಕ್ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ಏನಂತ ಟಫ್ ವರ್ಕ್ ಏನಲ್ಲ ಇದು ಯಾರು ಬೇಕಾದರೂ ಮಾಡ್ಬೋದು ಸ್ವಲ್ಪ ಪ್ರೊಸೆಸಿಂಗ್ ಮೆಥಡ್ ಬೇಕಷ್ಟೇ ತುಂಬ ಫಾಸ್ಟ್ ಹಾಕೋದ್ರಿಂದ ಇದು ಬರುತ್ತೆ ಏರ್ ಬಬಲ್ಸ್ ಬರೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ಲೋ ಹಾಕೊಳ್ಬೇಕು ಸ್ಲೋ ಹಾಕೊಂಡಾಗ ನಿಧಾನವಾಗಿ ಅದು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಸೆಟ್ ಆಗುತ್ತೆ ಎಲ್ಲ ಕಡೆನೂ ಎಲ್ಲ ಪ್ಲೇಸಲ್ಲೂ ನೀಟಾಗಿ ಸಿಲಿಕಾನ್ ಹೋಗಿ ಇದಾಗುತ್ತೆ ಈಗ ನೋಡಿ ಈಗ ಬಬಲ್ಸ್ ಕಾಣಿಸ್ತಾ ಇದೆಯಲ್ಲ ಫಾಸ್ಟಾಗಿ ಹಾಕೋದ್ರಿಂದ ಈ ಥರ ಆಗುತ್ತೆ ಸ್ವಲ್ಪ ಅದು ಇನ್ನೊಂದು ಟೈಮ್ ನಾವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಇದು ಫಸ್ಟ್ ಲೇಯರ್ ಆಯಿತು ಫಸ್ಟ್ ಲೇಯರ್ ಆದಮೇಲೆ ಸೆಕೆಂಡ್ ಲೇಯರ್ ಇದು ಸೆಕೆಂಡ್ ಲೇಯರ್ನ ಒಂದು ಸ್ವಲ್ಪ ಫಾಸ್ಟ್ ಆಗಿ ಹಾಕೋಬೋದು ಸೆಕೆಂಡ್ ಲೇಯರ್ ಆದಮೇಲೆ ಮತ್ತೆ ಥರ್ಡ್ ಲೇಯರ್ ಹಾಕೋಬೇಕಾಗುತ್ತೆ ನೋಡಿ ಇದು ಸೆಕೆಂಡ್ ಲೇಯರ್ ಇದು
ಆಮೇಲೆ ಈ ಕಡೆ ಇದೆಯಲ್ಲ ಇವೆಲ್ಲ ಲಾಕ್ ಸಿಸ್ಟಮ್ ಅಂತ ಇಟ್ಟಿರೋದು ಯಾಕಂದ್ರೆ ಆ ಕಡೆಯಿಂದ ಮೋಲ್ಡ್ ಬಂದಾಗ ಕರೆಕ್ಟ್ ಆಗಿ ಎರಡು ಸಿಲಿಕಾನ್ ಮೋಲ್ಡ್ ಜಾಯಿಂಟ್ ಆಗಬೇಕಾಗುತ್ತೆ ಇದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಸಪೋರ್ಟಿವ್ ಆಗಿ ಅಂದ್ರೆ ಸಿಲಿಕಾನ್ ಮೋಲ್ಡ್ ಆದ್ಮೇಲೆ ಈ ತರ ಲಾಕ್ ಆಗಬಾರದು ಅಂದ್ರೆ ಅದಕ್ಕೆ ಫೈಬರ್ ಕೋಟಿಂಗ್ ಇಂದ ನಾವು ಸಪೋರ್ಟಿಂಗ್ ಅಂತ ರೆಡಿ ಮಾಡ್ಕೊಳ್ತೀವಿ ಈ ತರ ಪೀಸ್ ಗಳನ್ನಾಗಿ ಇದು ಸಿಲಿಕಾನ್ ಮೋಲ್ಡ್ ಮೇಲೆ ನಾವು ರೆಜಿನ್ ಅಪ್ಲೈ ಮಾಡಿ ಶೆಲ್ ಅನ್ನು ರೆಡಿ ಮಾಡ್ಕೊಳ್ತೀವಿ ಯಾಕಂದ್ರೆ ಸಿಲಿಕಾನ್ ಥಿಕ್ನೆಸ್ ಅಂದ್ರೆ ಸಿಲಿಕಾನ್ ಸ್ಟ್ರೆಂತ್ ಇರಲ್ಲ ಹಾಗಾಗಿ ಫೈಬರ್ ಗೆ ನಾವು ಸಿಲಿಕಾನ್ ಗೆ ಫೈಬರ್ ಅನ್ನು ಈ ತರ ಸಪೋರ್ಟಿಂಗ್ ಮಾಡ್ಕೊಳ್ತೀವಿ ಈ ತರ ಪೀಸ್ ಮಾಡಿ ಎಲ್ಲೋ ನಮಗೆ ಲಾಕ್ ಆಗಿರೋ ತರ ನಾವು ಮಾಡ್ಕೊಂಡು ಇದು ಮಾಡ್ತೀವಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿ ಹೇಗೆ ಮಾಡಿದೀವಿ ಟೋಟಲ್ ಬ್ಯಾಕ್ ಸೈಡ್ ಇಂದ ಈಗ ಬ್ಯಾಕ್ ಸೈಡ್ ನಾವು ಈ ತರ ಟು ಪೀಸ್ ಮಾಡ್ಕೊಂಡಿದೀವಿ ಈ ತರ ಇದನ್ನ ಟೋಟಲಿ ಎಲ್ಲ ನಿಮಗೆ ಒಂದು ವಿಡಿಯೋ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು